ಬೆಸಕ್ಕೆ ಬೇಕಾ ಅಂತ, ಒಂದು ಇರಲಿಕ್ಕೆ ಮನೆ ಆಗಿರ್ಬೋದು, ದುಡಿಲಿಕ್ಕೆ ಒಂದು ಭೂಮಿ ಆಗಿರ್ಬೋದು, ಅಥವಾ ಮತ್ತೇನಾಗಿರ್ಬೋದು ಸರ್ಕಾರಿ ನೌಕರಿಗಳಾಗಿರ್ಬೋದು, ಅವೊಂದು ದೂರದ ಮಾತು ಕನಸಿನ ವಿಚಾರಗಳು. ಅದರಲ್ಲೂ ಮಲೆಯ ಕುಡಿಗಳು ಅಂತೇಳಿ ಬರ್ತಾ ಇದ್ದಾರೆ ಇಲ್ಲಿ ಉಡುಪಿ ಸುತ್ತಮುತ್ತ ಚಿಕ್ಕಮಗಳೂರದಲ್ಲ. ಇವರು ಕಾಡಿನಲ್ಲೇ ಮಲೆಗಳಲ್ಲಿ ಇರುತ್ತಿರುವಂಥ ಜನ ಪಾಪ ಇವರು. ಇವರನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಜನ ನಕ್ಸಲರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ವಿ. ಅದರ ಪರಿಹಾರಕ್ಕೆ ಏನು ಮಾಡ್ತಾ ಇದ್ದಾರೆ ಬಾ ಸರ್ಕಾರ ಅನ್ನೋದನ್ನು ಇವತ್ತಿನ ಮೂಲಭೂತ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಹುಡುಕ್ಬೇಕಾಗಿದೆ. ಆಯಿತು, ನೀವು ಶಸ್ತ್ರಾಸ್ತ್ರಕ್ಕೆ ಶಸ್ತ್ರಾಸ್ತ್ರ ಹುಡುಕ್ರಿ, ಬಂದೂಕಿಗೆ ಬಂದೂಕಿ ಹಾಕಿ, ಯಾರು ಬಂದೂಕಿಗೆ ಬಲಿ ಆಗಿರ್ತಾರೆ ಅಂಥವ್ರು ನೀವು ಬಲಿ ತೆಗೆದುಕೊಂಡು ಏನು ತಕರಾರು ಇಲ್ಲ. ಅದ್ರ ಪ್ರಾಬ್ಲಮ್ ಏನಪ್ಪ ಅಂದರೆ ಎಲ್ಲರನ್ನು ಅದರಲ್ಲೂ ಆದಿವಾಸಿಗಳನ್ನು ಕಾಡು ಜನರನ್ನ ಕಾಡೋದಕ್ಕೆ ಈ ಒಂದು ನಕ್ಸಲಿಸಮ್ ಕಾರಣವೂ ಆಗಿದೆ. ಯಾಕಂದರೆ ಈ ನಕ್ಸಲೈರಿಂದಾಗಿ ಪೊಲೀಸರು ಸಹಜವಾಗಿ ಪಾಪ ಅಲ್ಲಿಯ ಆದಿವಾಸಿಗಳಿಗೆ ತೊಂದರೆ ಕೊಡುವಂಥದ್ದು, ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಬರ್ತದೆ. ಅದೇ ಕಾರಣ ನಕ್ಸಲೈರು ಇವರಿಗೆ ಆದರೆ ಒಂದು ಮಾತನ್ನಾಗಿ ಮಲೆ ಕುಡಿಗಳಾಗಿರ್ಬೋದು, ಇನ್ನುಳಿದ ಒಂದಿಷ್ಟು ಆದಿವಾಸಿಗಳ ಮಾತನ್ನು ಕೇಳಿದಾಗ ನಕ್ಸಲೀಯರಿಂದ ಅವ್ರಿಗೆ ಅನುಕೂಲಗಳು ಹೆಚ್ಚಾಗ್ತಾ ಇದೆ ಅನ್ನೋಂಥ ಭ್ರಮೆನೋ ಅದು ವಾಸ್ತವನೋ ಅವ್ರಲ್ಲಿ ಭಾಳ ಮೂಡ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಪೊಲೀಸರಿಂದಾಗಿ ಎನ್ಕ್ವೈರಿ ಸಂದರ್ಭದಲ್ಲಿ ಏನೇನೋ ನಮಗೆ ಗೊತ್ತದ ಪೊಲೀಸಪ್ಪ ಅಂತಂದ್ರೆ ಯಾವ ರೀತಿಯಾಗಿ ಎನ್ಕ್ವೈರಿ ಮಾಡ್ತಾರೆ ಏನು ಎಂತ ಅಂತೇಳಿ ಅಲ್ಲಿ ಇನ್ನೂ ನಿಕೃಷ್ಟವಾಗಿ ತಮ್ಮ ವ್ಯವಹಾರಗಳು ಮಾಡೋದರಿಂದಾಗಿ ಅನೇಕರು ಈ ಪೊಲೀಸರ ಕಂಡ್ರೆ ಅಥವಾ ಸೈನಿಕರನ್ನು ಕಂಡ್ರೆ ಕಾಡಿನಲ್ಲಿ ಇನ್ನಷ್ಟು ಓಡಿ ಹೋಗುವಂಥ ಸಂದರ್ಭಗಳು, ಅವ್ರು ಮತ್ತೆ ನಕ್ಸಲಿಸಂ ಬಲಿ ಆಗುವಂಥ ಸಂದರ್ಭಗಳು ಭಾಳ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ ನಾವು ಅದನ್ನು. ಆದರೆ ಇಲ್ಲಿ ಇವ್ರಿಗೆ ಬೇಸಿಕ್ ಬೇಕಾಗಿದ್ದೇನಪ್ಪ ಅಂದರೆ ಸಹಜವಾಗಿರಷ್ಟು ಎನ್ಕ್ವೈರಿ ಮಾಡಿದಾಗ ಒಂದು ವರದಿಗಳನ್ನು ನೋಡಿದಾಗ ಅಲ್ಲೆಲ್ಲ ವರದಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪತ್ರಕರ್ತರು ಒಳ್ಳೆ ಪತ್ರಕರ್ತರು ಅಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ಅವ್ರು ಎನ್ಕ್ವೈರಿ ಮಾಡ್ಕೊಂಡು ಅವ್ರ ಬದುಕಿನ ಬಗ್ಗೆ ಈಗ ನೋಡಿರಿ, ಒಂದು ಕೂಸು ಒಂದು ಮಗು ಅದು ಅಲ್ಲಿ ಕಲಿಬೇಕು ಅಥವಾ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ದಿನನಿತ್ಯ 4-5 ಕಿಲೋಮೀಟ್ರು 10 ಕಿಲೋಮೀಟ್ರು 7 ಕಿಲೋಮೀಟ್ರು ನಡೀತಾ ಹೋಗಿ ನಡೀತಾ ಬರಬೇಕಾಗ್ತದೆ. ಅಲ್ಲಿ ರಸ್ತೆಗಳ ವ್ಯವಸ್ಥೆ ಇಲ್ಲ, ಹೋಗಿ ಬರೋದು ವ್ಯವಸ್ಥೆಗಳನ್ನ ಮಾಡಿಲ್ಲ, ಒಂದು ಎರಡು ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳಿದೆ. ಮುಂದೆ ಅದ್ರ ಜೊತೆಗೆ ಇವತ್ತು ಸರ್ಕಾರಗಳು ಸಹಿತ ಸಮೀಪದಲ್ಲಿ ಅವ್ರು ಸ್ಕೂಲ್ಗಳನ್ನು ಮಾಡ್ತಾ ಇಲ್ಲ, ಕೆಲವೊಂದು ಮಾಡಿದ ಸ್ಕೂಲ್ಗಳು ಮುಚ್ಚಾ ಇದ್ದಾವೆ. ಯಾಕಂದರೆ ಮಕ್ಕಳು ಭಯದಿಂದ ಕೆಲವೊಮ್ಮೆ ಕಾಡಿನಿಂದ ಬರೋದೇ ಹೋಗುವಂಥ ಪ್ರಸಂಗಗಳು ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಅವ್ರ ಬೇಡಿಕೆಗಳಿದ್ದಾವೆ ಈ ಕಾಡು ಜನರದ್ದು ಏನಿಲ್ಲ, ನಮಗೊಂದಿಷ್ಟು ಭೂಮಿ ಕೊಡ್ರಪ್ಪ ಅಂತ. ಈಗ ನೋಡಿರಿ, ಈ ಮಲೆ ಕುಡಿಗಳು ಹೆಚ್ಚು ಕಡಿಮೆ ಈ ಕುದುರೆ ಮುಖ ಇನ್ನುಳ ಕಡೆ ಎಲ್ಲ ಕಡೆ ಕೂಡಿದಾಗ 1,000-2,000 ಕುಟುಂಬಗಳಾಗ್ತವೆ. ಆ ಕುಟುಂಬಗಳು ಎಷ್ಟು ಜನ ಕಲೀಲಿಕ್ಕೆ ಬರ್ತಾ ಇದ್ದಾರೆ ಮಕ್ಕಳು, ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಈ 7-8 ಕಿಲೋಮೀಟ್ರ್ ದೂರ ಇರೋದರಿಂದ ಈ ಸ್ಕೂಲ್ಗಳು ವಸತಿ ಶಾಲೆಗಳಿಗೆ ಈ ಮಲೆ ಕುಡಿಗಳಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ತಮ್ಮ ಮಕ್ಕಳನ್ನ ಕಳಿಸುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಎಳೆಯ ವಯಸ್ಸಿನಲ್ಲೇ ಮಕ್ಕಳಿಂದ ದೂರ ಸಿಗುವಂಥ ಮಕ್ಕಳ ಜೊತೆ ಸಂಪರ್ಕ ಆಗುವಂಥ ವಿಚಾರಗಳು ಬರೋದಿಲ್ಲ. ಅವ್ರು ಹೀಗಾಗಿ ಒಂದು ಅನಾಥಪ್ರಜ್ಞೆಯನ್ನು ಅನುಭವಿಸುವಂಥ ಪ್ರಸಂಗಗಳು ಹೆಚ್ಚಾಗ್ತಾ ಇರ್ತಾವೆ. ಅಂದರೆ ಇತರ ತಂದೆ ತಾಯಿಗಳ ಮಧ್ಯೆ ಮತ್ತು ಮಕ್ಕಳ ಮಧ್ಯೆಲ್ಲೇ ಅಂತರ ಹೆಚ್ಚು.